ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾರು ಬೇಕಾದ್ರೂ ಹೋಟೆಲ್ ಶೈಲಿ ಅಥವಾ ಭಟ್ರ ಶೈಲಿನಲ್ಲಿ ತೆಳುವಾದಂಥ ಹೋಳಿಗೆ ಅಥವಾ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಮೆಥಡ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಹೋಳಿಗೆನ ಪರ್ಫೆಕ್ಟಾಗಿ ಮಾಡ್ತೀರಾ ಇದೇ ರೀತಿ ಉಬ್ಬಿ ಬರುತ್ತೆ ನಿಮಗೂ ಸಹ ಹೋಳಿಗೆ ಕಣಕ ಆಗಿರ್ಬೋದು ಹೂರ್ಣ ಆಗಿರ್ಬೋದು ಪರ್ಫೆಕ್ಟ್ ಹದ್ದಲ್ಲಿ ಮಾಡ್ತೀರಾ ಸೊ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಹೋಳಿಗೆ ಮಾಡೋದಕ್ಕೆ ಒಂದು ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಬದಲಾಗಿ ನೀವು ತೊಗರಿಬೇಳೆನಾದರೂ ಸಹ ಉಪಯೋಗಿಸ್ಕೋಬೋದು ಇದನ್ನು ಒಂದು ಎನ್ ಒಂದು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಒಂದು ಆಗೋಷ್ಟೇ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ನೆನೆಸ್ತಾ ಇದ್ದೀನಿ ನಾನು ಇದನ್ನು ಹತ್ತು ನಿಮಿಷ ನೆಂದಿದೆ ನೋಡಿ ಕಡಲೆಬೇಳೆ ಚೆನ್ನಾಗಿ ಇವಾಗ ನೆಂದಿರುವಂಥ ಕಡಲೆಬೇಳೆನ ನಾನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿ ಬೇಯಿಸಲ್ಲ ಅನ್ನೋದಾದರೆ ನೀವು ಹಿಂದಿನ ದಿನ ರಾತ್ರಿಯೇ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲನಾದರೂ ನೀವು ನೆನೆಸ್ಕೋಬೇಕು ಆವಾಗಷ್ಟೇ ಒಲೆ ಮೇಲೆ ಚೆನ್ನಾಗಿ ಬೇಯೋದು ಕುಕ್ಕರಲ್ಲಿ ಆಗಿರೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ಎಕ್ಸ್ಟ್ರಾ ಒಂದು ಕಪ್ ನೀರನ್ನು ಸೇರಿಸಿ ನಾನು ಮೂರರಿಂದ ನಾಲ್ಕು ವಿಷಲ್ ಅಥವಾ ಕಡಲೆಬೇಳೆ ಸಾಫ್ಟಾಗಿ ಬೇಯೋವರೆಗೆ ಬೇಯಿಸ್ಕೊತಾ ಇದ್ದೀನಿ ಇದು ಬೇಯೋ ಅಷ್ಟರಲ್ಲಿ ನಾವು ಕಣಕನ ರೆಡಿ ಮಾಡಿ ಇಟ್ಕೊಳ್ಳೋಣ ಯಾಕೆಂದರೆ ಕಣಕ ತುಂಬ ಟೈಮ್ ಬೇಕು ನೆನೆಯೋದಕ್ಕೆ ಕಣಕ ಮಾಡ್ಲಿಕ್ಕೆ ಒಂದ್ ಕಪ್ ಆಗುವಷ್ಟು ಮೈದಾ ಒಂದು ಕಾಲ್ ಚಮಚ ಆಗುವಷ್ಟು ಅರ್ಶನ ಪುಡಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ತಾ ಚಪಾತಿ ಹಿಟ್ಟಿನ ಹದದಲ್ಲಿ ಕಲ್ಸ್ಕೋಬೇಕು ತುಂಬಾ ಕೈಗೆ ಅಂಟೋ ರೀತಿ ಇರಬಾರ್ದು ಹಿಟ್ಟು ಚಪಾತಿಗಿಂತ ಸ್ವಲ್ಪ ಸಾಫ್ಟ್ ಆಗಿರಬೇಕು ನೋಡಿ ಈ ರೀತಿ ಇರಬೇಕು ಇವ್ ಈ ರೀತಿ ಕಲ್ಸ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ಒಂದು ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಇದ್ದೀನಿ ಈ ಎಣ್ಣೆ ಏನಿದೆಯಲ್ಲ ಇದು ಹಿಟ್ಟಿನ ಜೊತೆ ಎಲ್ಲ ಹೊಂದ್ಕೋಬೇಕು ಹೊಂದ್ಕೊಂಡು ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ನಾದಬೇಕು ಇದೇ ರೀತಿ ಸೇಮ್ ಮೆಥಡ್ನಲ್ಲಿ ಎಣ್ಣೆ ಹಾಕಿ ನಾದಬೇಕು ಮೂರು ಸಲ ಮಾಡ್ಕೋತಾ ಇದ್ದೀನಿ ನೋಡಿ ಮೊದಲನೇ ಸಲ ಹಾಕಿರೋ ಎಣ್ಣೆ ಎಲ್ಲ ನೀಟಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ ಇವಾಗ ಇದಕ್ಕೆ ಮತ್ತೊಂದು ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸಿ ಅದೇ ರೀತಿ ನಾದಿ ಇಟ್ಕೊತೀನಿ ನಾನು ಈ ರೀತಿ ಚೆನ್ನಾಗಿ ನಾದದಷ್ಟು ನಮಗೆ ಹೋಳಿಗೆನ ತಟ್ಟಬೇಕಾದ್ರೆ ಹರಿಯಲ್ಲ ಮಧ್ಯ ಮಧ್ಯ ಹಾಗಾಗಿ ಚೆನ್ನಾಗಿ ನಾದಿ ಸಾಫ್ಟ್ ಮಾಡ್ಕೋಬೇಕು ನೋಡಿ ಕೈಗೆಲ್ಲೂ ಸಾಫ್ಟ್ ಆಗಿದೆ ಹಾಗೆ ಇದನ್ನು ಎಳೆದು ನೋಡಿದ್ರೆ ತಕ್ಷಣ ಕಟ್ ಆಗ್ತಾಯಿಲ್ಲ ಸ್ಟ್ರೆಚ್ ಆಗ್ತಾ ಇದೆ ಇದು ಈ ರೀತಿ ಹದದಲ್ಲಿ ಇರಬೇಕು ಇವಾಗ ಇದನ್ನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ಆ ಬೌಲ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನೀಟಾಗಿ ಅಂಟಬಾರ್ದು ಅಂತ ಹೇಳಿ ಅಷ್ಟೇ ಅದನ್ನು ಇಟ್ಟು ಅದರ ಮೇಲ್ಗಡೆನೂ ಒಂದು ಟೀ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲನಾದ್ರೂ ಈ ಕಣಕಾನ ನೆನೆಸ್ಬೇಕು ಅವಾಗಷ್ಟೇ ನಮಗೆ ಸಾಫ್ಟಾಗಿ ಚೆನ್ನಾಗಿ ಬರೋದು ಒಬ್ಬಟ್ಟು ಇವಾಗ ನೋಡಿ ಕಣಕ ರೆಡಿಯಾಗಿದೆ ಇದನ್ನ ನೆನೆಸ್ಲಿಕ್ಕೆ ಇಡ್ತೀನಿ ಹಾಗೆಯೇ ನಾವು ಈ ಕಡೆ ಕಡಲೆಬೇಳೆನ ಬೇಯಿಸಿದ್ವಲ್ಲ ಅದನ್ನು ಸಹ ಕುಕ್ಕರ್ ಪ್ರೆಷರೆಲ್ಲ ಬಂದು ಡೌನ್ ಆಗಿದೆ ಪ್ರೆಷರು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ಕಡಲೆಬೇಳೆ ನೀಟಾಗಿ ಬೆಂದಿರಬೇಕು ಮಧ್ಯ ಎಲ್ಲೂ ಗಟ್ಟಿ ಇರಬಾರ್ದು ಆ ರೀತಿ ಬೇಯಿಸ್ಕೊಳ್ಳಿ ನೋಡಿ ಕಡಲೆಬೇಳೆ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದೆರಡು ಕಾಳನ್ನು ಎತ್ಕೊಂಡು ನೋಡಿ ಬೇಳೆನ ಈ ರೀತಿ ಅಮ್ಕದ್ರೆ ನೋಡಿ ನೀಟಾಗಿ ಮ್ಯಾಶ್ ಆಗ್ತಾ ಇದೆ ಎಲ್ಲೂ ಮಧ್ಯ ಮಧ್ಯ ಗಟ್ಟಿ ಅಂತ ಅನ್ನಿಸ್ತಾನೆ ಇಲ್ಲ ಈ ರೀತಿ ನಾವು ಕಡಲೆಬೇಳೆನ ಚೆನ್ನಾಗಿ ನೆನೆಸ್ಕೊಂಡು ಸಾರಿ ಬೇಯಿಸ್ಕೊಂಡಿರಬೇಕು ಇವಾಗ ಈ ಬೆಂದಿರೋ ಅಂತ ಕಡಲೆಬೇಳೆ ಹಾಗೇನೆ ಅದ್ರ ಬೇಳೆ ಕಟ್ ಏನಿರುತ್ತಲ್ಲ ಅದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಇದರಿಂದ ಬೇಳೆ ಒಬ್ಬಟ್ಟನ್ನು ಸಾರು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನ್ಗೆ ಬೇಯಿಸ್ಕೊಂಡಿದ್ದಂಥ ಕಡಲೆಬೇಳೆ ಒಂದು ಕಪ್ ಕಡಲೆಬೇಳೆ ತೊಗೊಂಡಿದ್ವಲ್ಲ ಅಷ್ಟೇ ಪ್ರಮಾಣದಲ್ಲಿ ಒಂದು ಕಪ್ ಆಗೋ ಅಷ್ಟೇ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಹಾಗೆ ಕಾಯಿ ತುರಿ ಸೇರಿ ಒಂದು ಕ ಎರಡು ಕಪ್ ಆಯಿತು ಎರಡು ಕಪ್ಗೆ ನಾನು ಒಂದೂವರೆ ಕಪ್ ಆಗೋಷ್ಟು ಬೆಲ್ಲನ ಸೇರಿಸಿ ಒಲೆ ಮೇಲೆ ಇಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಂದರೆ ಇದು ಬೆಲ್ಲ ಎಲ್ಲ ಕರಗುತ್ತೆ ಬೆಲ್ಲದಲ್ಲಿ ಏನಾದರೂ ಕಸ ಅಂಶ ಇತ್ತು ಅಂದರೆ ಒಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಆ ನಂತರ ಆ್ಯಡ್ ಮಾಡಿ ಇಲ್ಲಿ ನಾನು ಉಂಡೆ ಬೆಲ್ಲ ಯೂಸ್ ಮಾಡಿದ್ದೀನಿ ಏನು ನೀಟಾಗಿರುತ್ತೆ ಅದು ಹಾಗಾಗಿ ಹಾಗೆ ಹಾಕಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿ ನೀರಿನ ಅಂಶ ಬಿಟ್ಕೊಂಡಿದೆ ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಮಟ್ಟಿಗೆ ಗಟ್ಟಿ ಆಗೋವರೆಗೆ ನಾವು ಚೆನ್ನಾಗಿ ಕುದಿಸ್ಬೇಕು ನೋಡ್ತಾ ಇದ್ದೀರಲ್ವ ಈ ಹದ ಬರಬೇಕು ತುಂಬ ಗಟ್ಟಿ ಆಗೋ ತನಕ ಮಾಡಿಕೊಂಡ್ರೆ ಹೂರಣ ಏನಿದೆಯಲ್ಲ ಅದು ಪುಡಿ ಪುಡಿ ಥರ ಆಗಿಬಿಡುತ್ತೆ ಹಾಗಾಗಿ ಇಷ್ಟು ಮಾಯಿಶ್ಚರ್ ಕಂಟೆಂಟ್ ಇರಬೇಕು ಆದರೆ ಸ್ವಲ್ಪ ಗಟ್ಟಿನೂ ಸಹ ಆಗಿರಬೇಕು ಆ ರೀತಿ ಇದ್ದಾಗ ನಾವು ಒಲೆಯನ್ನು ಆಫ್ ಮಾಡ್ತಾ ಇದ್ದೀನಿ ಇಷ್ಟು ಸಾಕು ಇನ್ನು ತೀರಾ ಗಟ್ಟಿ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಇನ್ನು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಆಗುವಷ್ಟು ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಬೇಕಂದರೆ ಒಣಶುಂಠಿ ಪೌಡ್ರು ಪೌಡ್ರ್ ಹಾಗೇ ಜಾಕಾಯಿ ಬರುತ್ತೆ ನೋಡಿ ಅದನ್ನು ಒಂದು ಚಿಟಿಕೆ ಆಗೋಷ್ಟು ತುರಿದು ಸೇರಿಸ್ಬೋದು ನಾನಿಲ್ಲಿ ಅವೆರಡೂ ಸ್ಕಿಪ್ ಮಾಡ್ತಾ ಇದ್ದೀನಿ ಬರೀ ಏಲಕ್ಕಿ ಪೌಡರ್ ಮಾತ್ರ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ಪೂರ್ತಿ ನೋಡಿ ಆ ಹದ ಇದ್ದಿದ್ದು ಪೂರ್ತಿ ತಣ್ಣಗಾದ ನಂತರ ನೋಡಿ ಯಾ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಕಡಲೆಬೇಳೆ ಅದೇ ಅದರ ಏನು ನೇಚರ್ ಅದು ಎಷ್ಟೇ ಮಾಯ್ಚರ್ ಇದ್ರೂ ಅಬ್ಸಾರ್ಬ್ ಮಾಡ್ಕೊಬಿಡುತ್ತೆ ಹಾಗಾಗಿ ನಾವು ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಇವಾಗ ಈ ತಣ್ಣಗಾಗಿರೋ ಹೂರಣನ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣದಾಗಿ ನಾನು ರುಬ್ಬಿ ಬರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಪ್ರಮಾಣದಲ್ಲೂ ನೀರನ್ನ ಹಾಕಬಾರ್ದು ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದೀನಿ ಸಾಫ್ಟ್ ಆಗಿದೆ ಹಾಗೇನೆ ಈ ಹೂರ್ಣನ ಎತ್ತಿ ನಾವು ಉಂಡೆ ಮಾಡ್ಕೋಬಹುದು ಈಸಿಯಾಗಿ ಕೈಗೆ ಮಾತ್ರ ಎಲ್ಲೂ ಅಂಟತಾ ಇರಬಾರ್ದು ಇನ್ ಕೇಸ್ ನಿಮ್ಗೆ ಏನಾದರೂ ತುಂಬಾ ತೆಳುವಾಗೋಗಿದೆ ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಒಂದು ಸ್ವಲ್ಪ ತುಪ್ಪನ ಹಾಕಿ ಹುರ್ಕೊಳ್ಳಿ ಅವಾಗ ಅದರಲ್ಲಿರೋ ನೀರಿನ ಅಂಶ ಎಲ್ಲಾ ಹೋಗುತ್ತೆ ನೋಡಿ ಯಾವ ರೀತಿ ಸಾಫ್ಟ್ ಆಗಿ ಉಂಡೆ ಹಾಕ್ತಾ ಇದೆ ಕೈಗಂತೂ ಒಂದ್ ಸ್ವಲ್ಪನೂ ಅಂಟ್ತಾ ಇಲ್ಲ ಇವಾಗ ಇದರಲ್ಲಿ ಒಂದು ಐದರಿಂದ ಆರು ಉಂಡೆ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೇನೆ ಕಣಕನು ಸಹ ಮಾಡಿ ಒಂದು ಮೂರರಿಂದ ನಾಲ್ಕು ಅವರ್ ಆಗಿದೆ ನೋಡಿ ಸಾಫ್ಟ್ ಆಗಿ ನೆಂದಿದೆ ಚೆನ್ನಾಗಿ ಇದನ್ನ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ ನಾವು ಹೂರ್ಣ ಯಾವ ಸೈಜ್ಗೆ ಉಂಡೆ ಮಾಡಿಟ್ಕೊಂಡಿರ್ತೀವೋ ಅದೇ ಸೈಜ್ಗೆ ಕಣಕನೂ ಸಹ ಉಂಡೆ ತಗೋಬೇಕು ಹೂರ್ನ ದಪ್ಪ ಉಂಡೆ ತೊಗೊಂಡು ಕಣಕ ಸಣ್ಣ ಉಂಡೆ ತಗೊಳ್ಳೋದು ಆ ರೀತಿ ಎಲ್ಲ ಆದರೆ ನಾವು ಒಬ್ಬಟ್ಟನ್ನ ತಟ್ಟಬೇಕಾದ್ರೆ ಹೂರಣ ಕಣಕದಿಂದ ಹೊರಗೆ ಬಂದು ಎಲ್ಲ ಹಾಳಾಗುತ್ತೆ ಹಾಗಾಗಿ ಸಮ ಸಮ ಪ್ರಮಾಣದಲ್ಲೇ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನಾನಿಲ್ಲಿ ಒಬ್ಬಟ್ಟನ್ನ ತಟ್ಟೋದಕ್ಕೆ ಈ ರೀತಿ ಹೋಳಿಗೆ ಪೇಪರ್ ಅಥವಾ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಸವರಿ ಕಣಕನ ಸ್ವಲ್ಪ ಅಗ್ಲ ಮಾಡಿಕೊಂಡು ಅದ್ರ ಮಧ್ಯದಲ್ಲಿ ಹೂರಣನ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ಕೈನ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಆಗಲ್ಲ ಅಂಟುತ್ತೆ ಅದು ಕೈಗೆಲ್ಲ ಈ ರೀತಿ ನೀಟಾಗಿ ಎಲ್ಲೂ ಹೂರ್ನ ಹೊರಗಡೆ ಬರ್ದೇ ಇರೋ ರೀತಿ ಕ್ಲೋಸ್ ಮಾಡ್ಕೊಂಡು ಎಕ್ಸ್ಟ್ರಾ ತುಂಬಾ ಜಾಸ್ತಿ ಇದೆ ಅಂದ್ರೆ ಸ್ವಲ್ಪ ತೆಗದ್ಬಿಡಿ ಕಣಕನ ಈ ರೀತಿ ನೀಟಾಗಿ ಸೀಲ್ ಮಾಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಬಟರ್ ಪೇಪರ್ ಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಲೈಟ್ ಆಗಿ ಈ ರೀತಿ ಕೈನಲ್ಲಿ ತಟ್ಟಿ ಇವಾಗ ನೆಕ್ಸ್ಟ್ ನೀಟಾಗಿ ಅದ್ರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಇಟ್ಟು ಮೇಲ್ಗಡೆಯಿಂದ ಕೈನ್ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡ್ತಾ ಬರಬೇಕು ನಮಗೆ ಕಣಕನೂ ಚೆನ್ನಾಗಿ ನೆಂದಿರತ್ತೆ ಹೂರ್ಣನು ಸಾಫ್ಟ್ ಆಗಿರೋದ್ರಿಂದ ಎಷ್ಟು ಅಗ್ಳ ಮಾಡೋದ್ರೂ ಒಬ್ಬಟ್ಟು ಹರಿಯಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಳುವಾಗಿ ಒಬ್ಬಟ್ಟು ಬಂದಿದೆ ಅಂತ ಸೇಮ್ ಮೆಥಡ್ನಲ್ಲಿ ನಲ್ಲಿ ನಾನು ಇನ್ನೊಂದು ಒಬ್ಬಟ್ಟನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬಟರ್ ಪೇಪರೇ ಬೇಕು ಅಂತೇನಿಲ್ಲ ಒಬ್ಬಟ್ಟನ್ನ ತೊಟ್ಟೋದಕ್ಕೆ ಎಲೆ ಯೂಸ್ ಮಾಡ್ಬೋದು ಇಲ್ಲ ಆಯಿಲ್ ಕವರ್ ಬರುತ್ತೆ ನೋಡಿ ಅದನ್ನಾದರೂ ಸಹ ಯೂಸ್ ಮಾಡ್ಬೋದು ಇವಾಗ ಪ್ಯಾನ್ ಸಹ ಬಿಸಿಯಾಗಿದೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆನ ಸ್ಪ್ರೆಡ್ ಮಾಡಿ ಬಟರ್ ಪೇಪರ್ನ ನೀಟಾಗಿ ಅದ್ರ ಮೇಲೆ ಹಾಕಿ ಒಂದು ಟೂ ಸೆಕೆಂಡ್ಸ್ ಬಿಡಿ ಸಾಕು ಟೂ ಸೆಕೆಂಡ್ಸ್ ಆದ ನಂತರ ಬಟರ್ ಪೇಪರ್ನ ತೆಗೆದುಬಿಟ್ಟು ಎಣ್ಣೆ ಹಾಕಿ ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರನೇ ಇದನ್ನ ಹಾಕಬೇಕು ಇದು ಚಪಾತಿ ಥರ ಪದೇ ಪದೇ ಮಗ್ಚಿ ಮಗ್ಚಿ ಹಾಕಬಾರ್ದು ಎರಡೇ ಸಲ ಹಾಕಬೇಕು ಒಬ್ಬಟ್ಟನ್ನ ಅವಾಗ ಮಾತ್ರ ನಮಗೆ ಚೆನ್ನಾಗಿ ಬರೋದು ಸೊ ಹಾಗಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಬೆಂದಿದ್ಯಾ ಅಂತ ಕೆಳಗಡೆ ಆ ನಂತರ ಮಾತ್ರ ಮಗ್ಚ ಹಾಕಬೇಕು ನೋಡ್ತಾ ಇದ್ದೀರಲ್ವಾ ಎರಡೇ ಸಲ ನಾನು ಮಗ್ಚಿ ಬೇಯಿಸಿರೋದು ಚೆನ್ನಾಗಿ ಬೆಂದಿದೆ ಸೊ ಒಬ್ಬಟ್ಟು ಸಹ ಸಾಫ್ಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ಸೊ ಅದೇ ರೀತಿ ನಾನು ಮಿಕ್ಕಿದೆ ಎಲ್ಲ ಒಬ್ಬಟ್ಟನೂ ಬಟರ್ ಪೇಪರ್ ಸಹಾಯದಿಂದ ಬೇಯಿಸಿ ತೆಗ್ದಿಟ್ಕೋತಾ ಇದ್ದೀನಿ ಕಣಕ ಚೆನ್ನಾಗಿ ನೆಂದಿದ್ರೆ ನೋಡಿ ಈ ರೀತಿ ಉಬ್ಬುತ್ತೆ ಚಪಾತಿ ಉಬ್ದ್ದಂಗೆ ಹಾಗೆ ಮದ್ಯಲ್ಲೂ ಹರಿದಿಲ್ಲ ಅಂದರೆ ಈ ರೀತಿ ಉಬ್ಬುತ್ತೆ ಚೆನ್ನಾಗಿ ಒಂದು ಕಪ್ ಕಣಕನಲ್ಲಿ ನನಗೆ ಆರು ಒಬ್ಬಟ್ಟಾಯಿತು ಮಿಕ್ಕಿರೋ ಹೂರಣನ ನಾನು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡು ಬೇಕಾದಾಗ ಬಿಸಿ ಬಿಸಿ ಒಬ್ಬಟ್ಟನ್ನ ತಿನ್ಬಹುದು ಸೊ ನೋಡಿದ್ರಿ ಅಲ್ವಾ ತುಂಬಾ ಸುಲಭವಾಗಿ ಪದ್ರ ಪದ್ರವಾಗಿರುವಂತಹ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಹೋಳಿಗೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು